गुप्तचर इलाखे माहिती प्रकार बीजेपी जोते कांग्रेस 45 शासकरु संपर्कदल्लिद्दारे अदन्न तडेयलु सीएं डीसीएं ಮುಂದಾಗಿದ್ದಾರೆ ಹೀಗನ್ಬಿಟ್ಟು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹೊಸ ಬಾಂಬ್ ಸಿಡಿಸಿದ್ದಾರೆ ಆಸ್ನದಲ್ಲಿ ಮಾತನಾಡಿದ ಅವರು ವಿಪಕ್ಷದ 40 ರಿಂದ 50 ಶಾಸಕರು ಮತ್ತು ಮುಖಂಡರನ್ನು ಪಕ್ಷಕ್ಕೆ ಕರೆತನ್ನಿ ಅಂತ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಸೂಚನೆ ನೀಡಿದೆ ಎಂಬ ಮಾಹಿತಿ ದೊರೆತಿದೆ 136 ಸ್ಥಾನ ಇದ್ದರೂ ಆಪರೇಷನ್ ಮಾಡಲು ಹೊರಟಿದ್ದೀರಿ ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದೆ ಅದನ್ನ ಮೊದಲು ನೋಡಿಕೊಳ್ಳಿ ಅದನ್ನ ಬಿಟ್ಟು ಅವರು ಬರ್ತಾರೆ ಇವರು ಬರ್ತಾರೆ ಅಂತ ಯಾಕೆ ಹೇಳ್ತೀರಿ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಎಚ್ಡಿಕೆ ನಾನು ದುಬೈನಲ್ಲಿದ್ದಾಗ 5 ರಿಂದ 8 ಜನ ಪಕ್ಷ ಬಿಟ್ಟು ಹೋಗ್ತಾರೆ ಎಂಬ ಗೊಂದಲ ಸೃಷ್ಟಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ಸಭೆ ಕರೆದಿದ್ದೆ ಸಭೆಯಲ್ಲಿ 19 ಶಾಸಕರ ಪೈಕಿ 18 ಶಾಸಕರು ಭಾಗಿಯಾಗಿದ್ದರು ಶಾಸಕ ಶರಣಗೌಡ ಕಂದಕೂರ್ ಭಾಗಿಯಾಗಿಲ್ಲ ಇನ್ನು ಶಾಸಕರು ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ಗೊಂದಲ ಸೃಷ್ಟಿ ಮಾಡಿದ್ದಾರೆ ನಮ್ಮ ಶಾಸಕರ ಮೇಲೆ ಯಾವುದೇ ಅನುಮಾನವಿಲ್ಲ ಕಾಂಗ್ರೆಸ್ ಆಮಿಷಕ್ಕೆ ಒಳಗಾಗಿರುವ ಯಾವ ಶಾಸಕರು ಪಕ್ಷ ಬಿಡೋದಿಲ್ಲ ಎಂದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಮಾತು ಹೇಳಲು ಬಯಸುತ್ತೇನೆ ತಾನೊಂದು ಬಗೆದರೆ ದೈವವೊಂದು ಬಗೆಯಿತಂತೆ 136 ಜನ ಶಾಸಕರನ್ನ ಇಟ್ಕೊಂಡು ಯಾಕೆ ಈ ರೀತಿ ಪರದಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡೋರೆ ಕುಮಾರಸ್ವಾಮಿ ಅವರಿಗೆ ಅದು ಯಾವ ಗುಪ್ತಚರ ಇಲಾಖೆಯಿಂದ ಅದು ಯಾರ ಅಧಿಕಾರಿಗಳು ಅದು ಏನು ಮಾಹಿತಿ ಕೊಡ್ತಾರೋ ಕಾಂಗ್ರೆಸ್ನ 40 ರಿಂದ 50 ಶಾಸಕರು ಹೆಚ್ಚು ಕಡೆ ಕಾಂಗ್ರೆಸ್ನ 45 ಶಾಸಕರು ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳೋದು ಅಲ್ಲಿಗೆ ಜೆಡಿಎಸ್ನ ಎಷ್ಟು ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲವ್ರೆ ಅಂತ ಇನ್ನೂ ಗೊತ್ತಿಲ್ಲ ಕುಮಾರಸ್ವಾಮಿ ಅವರು ಒಗ್ಗಟ್ಟು ಪ್ರದರ್ಶಿಸೋಕೆ ಹಾಸನದ ರೆಸಾರ್ಟ್ನಲ್ಲಿ ರಾಜಕೀಯ ಮಾಡಕೊಂಡವರೋ ಅಥವಾ ಆಪರೇಷನ್ ಹಸ್ತದ ಭಯದಿಂದ ರಾಜಕೀಯ ಮಾಡಕೊಂಡವರೋ ಎಲ್ಲರನ್ನು ಕರ್ಕಂಡಿ ಅಂತ ಕರೆಮಲ್ಲಿ ಲೇಟಾಗಿ ಹೋದರು ಶರಣಗೌಡ ಕಂದಕೂರು ಇನ್ನೂ ಹೋಗೇ ಇಲ್ಲ ಬೆಂಗಳೂರಲ್ಲಿ ಬೇರೆ ಥರ ಮಾತಾಡೋರೆ ಅದ್ರ ಬಗ್ಗೆ ನೆಕ್ಸ್ಟ್ ಸುದ್ದಿಯಲ್ಲಿ ಹೇಳ್ತೀನಿ ಹೀಗಾಗಿ ಕುಮಾರಸ್ವಾಮಿ ಅವ್ರಿಗಿರೋದು ಆಪರೇಷನ್ ಹಸ್ತದ ಭಯವೋ ಅಥವಾ 19 ಶಾಸಕರ ಜೊತೆಗಿನ ಒಗ್ಗಟ್ಟು ಪ್ರದರ್ಶನದ ಆತ್ಮವಿಶ್ವಾಸವೋ ಅನ್ನೋ ಪ್ರಶ್ನೆ ಶುರು ಆಗಿದೆ ಗುಪ್ತಚರ ಇಲಾಖೆಯವರು ಇವರಿಗೆ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲವ್ರೆ ಅಂತ ಇನ್ನೂ ಮಾಹಿತಿ ಕೊಟ್ಟವ್ರ ಇಲ್ವೋ ಗೊತ್ತಿಲ್ಲ ಒಂದಷ್ಟು ಜನ ಅಲ್ಲೇ ಒಂದು ಕಾಲು ಹೊರಕಿಟ್ಟರು ಎಂ ಪಿ ಎಲೆಕ್ಷನ್ಗೆ ಅಂತ ಮಾತುಕತೆಗಳಾಗಿತ್ತು ಚಲುವರಾಯಸ್ವಾಮಿಯವರು ಹಳೆ ಮೈಸೂರು ಭಾಗದಲ್ಲಿ ಜೋರಾಗಿ ಆಪರೇಷನ್ ಮಾಡ್ತಾರೆ ಅಂತ ಜೆ ಡಿ ಎಸ್ ಶಾಸಕರ ಬಗ್ಗೆ ಅಥವಾ ಮಾಜಿ ಶಾಸಕರ ಬಗ್ಗೆ ಆದರೆ ಇಲ್ಲ ಹಂಗೇನಿಲ್ಲ ಅನ್ನೋ ಮಾಹಿತಿಗಳಿದೆ ಈಗಾಗಲೇ ಅವರು ದುಬೈಲಿದ್ದಾಗ ಒಂದಷ್ಟು ಮಾಹಿತಿ ಬಂದಿತ್ತಂತ 8-9 ಜನ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರು ಹೊಂಟು ಹೋಗ್ಬಿಡ್ತಾರೆ ಕಾಂಗ್ರೆಸ್ಗೆ ಅಂತ ಅಂಥದ್ದು ಏನೂ ಇಲ್ಲ ಅಂತ ಹೇಳೋರೆ ಬಟ್ ಏನೂ ಇಲ್ಲ ಅಂತ ಪದೇ ಪದೇ ಹೇಳೋದ್ರಲ್ಲೇ ಏನೋ ಇದೆ ಅನ್ನೋ ಪ್ರಶ್ನೆ ಮಾಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ.